ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತ ನೋಡ್ರಿ, ನೀವು ಎಲ್ಲರೂ ಕಾಯ್ತಿರುವಂತಹ ಮದುವೆ ವಿಡಿಯೋ ಫೈನಲಿ ಇವತ್ತ ನಿಮ್ಮ ಎಲ್ಲರ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ. ನಮ್ಮ ಮೈದ್ನ ಪವನ್ ಅವ್ರದ್ದು ಮದುವೆ ವಿಡಿಯೋನ ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೆ. ಬೆಳಗ್ಗೆ ಮುಹೂರ್ತದ ವ್ಲಾಗ್ ಅಷ್ಟೇ ಸ್ಟಾಪ್ ಮಾಡಿಬಿಟ್ಟಿನ್ರಿ, ಹಾಕಿ ನೆಕ್ಸ್ಟ್ ಕಾರಣಾಂತರಗಳಿಂದ ವಿಡಿಯೋ ಶೇರ್ ಮಾಡ್ಕೊಳಕ್ಕಾಗಿರ್ಲಿಲ್ಲ. ಅದೆಲ್ಲ ಪೆಂಡ್ರೈವ್ ಒಳಗೆ ಹಾಕಿದ್ದೆ, ಬಟ್ ಅದು ಪೆಂಡ್ರೈವ್ ಸ್ವಲ್ಪ ದಿನ ಕಳೆದಿತ್ತು. ಹಂಗಾಗಿ ಅದನ್ನು ಹುಡುಕಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಹಾಕ್ಬೇಕಂದ್ರೆ ಇಷ್ಟು ದಿನ ಆಯ್ತು ನೋಡ್ರಿ, ಟೈಮ್ ಇಷ್ಟು ದಿನ ಹಿಡಿತು. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಂತ ಅನ್ಕೋತೀನಿ. ಹೆಂಗೂ ವಿಡಿಯೋಸ್ ಅದಾವ, ಸಿಕ್ಕಾವ, ಹಂಗಾಗಿ ಹಾಕಿದ್ರೆ ಆಯಿತು ಅಂತೇಳಿ ಹಾಕಕತ್ತೀನಿ. ಯಾಕಂದ್ರೆ ಭಾಳ ಮಸ್ತ್ ಐತ್ರಿ ಮದ್ವೆ ವಿಡಿಯೋ. ಸೊ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ, ಖಂಡಿತವಾಗ್ಲೂ ನೀವು ಎಲ್ಲರೂ ಈ ಒಂದು ವಿಡಿಯೋನ ಎಂಜಾಯ್ ಮಾಡೇ ಮಾಡ್ತೀರಿ. ಆ್ಯಂಡ್ ಹೊರಗಡೆಯಿಂದ ಎಂಟ್ರೆನ್ಸ್ ನೋಡ್ರಿ, ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿಸಿದ್ರು ಅನ್ನೋದನ್ನು ಇವಾಗ ಶೇರ್ ಮಾಡ್ಕೊಳಕತ್ತೀನಿ. ಇಲ್ಲಿ ಹೊರಗಡೆ ಅವ್ರದ್ದು ಬೋರ್ಡ್ ಇಟ್ಟಾರೆ ನೋಡ್ರಿ. ಅಡ್ವಾನ್ಸ್ ಅವರು ಫೋಟೋಶೂಟ್ ಮಾಡ್ಕೊಂಡಿದ್ರು, ಕಪಲ್ ಫೋಟೋಶೂಟ್. ಸೊ ಅದನ್ನು ಇಲ್ಲಿ ಹೊರಗಡೆ ಎಂಟ್ರೆನ್ಸ್ ಇಟ್ಟಾರೆ. ಜೋಡಿ ನೋಡ್ರಿ ಎಷ್ಟು ಚಂದ ಐತಿ. ಆ ಇಬ್ಬರು ಹೆಂಗೆ ಕಾಣ್ಸಾಕತ್ತಾರಂತೇಳಿ ನೀವು ಕಮೆಂಟ್ ಮಾಡೋದು ಮರಿಬೇಡ್ರಿ. ಆಮೇಲೆ ಒಳಗಡೆ ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು ಎಲ್ಲನೂ ಇವತ್ತಿನ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ. ಈಗ ನೋಡ್ರಿ ಇದು ಟೈಮ್ ಒಂದು 10 ಗಂಟೆ ಆಗಿರ್ಬೋದು ನೋಡ್ರಿ. ಸೊ ಇನ್ನು ಯಾರು ಅಷ್ಟೊಂದು ಜನ ಯಾರು ಬಂದಿರಲಿಲ್ಲ, ಇನ್ಮೇಲೆ ಬರ್ತಾರೆ ಎಲ್ಲರೂ. ನಾನು ಈಗ ಒಂದು ಸ್ವಲ್ಪ ದಿವಸದಿಂದ ಬೆಳಗ್ಗೆ ಮುಹೂರ್ತದ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ, ದೇವರಕ್ಕಿ ಕಳೆದ ವ್ಲಾಗ್ನ. ಸೊ ಅದಾಗನ ನೋಡ್ರಿ ಅವರು ಮದುಮಕ್ಕಳು ಇಬ್ಬರು ಮತ್ತೀಗ ರೆಡಿ ಆಗಕ್ಕೆ ಹೋಗ್ಯಾರ. ಈಗ ಮತ್ತೆ ಮದ್ವೆ ಐತಲ್ಲ, ಈಗ ನೆಕ್ಸ್ಟ್ ಅಂದ್ರೆ ಮುಹೂರ್ತ ಐತಿ ಸದ್ದು. ಮತ್ತೊಮ್ಮೆ ಈಗ ಫಸ್ಟ್ ಈಗ ರೆಡಿಯಾಗಿ ಬಂದ ಕೂಡಲೇ ಅವರು ಹನುಮಾನ್ ದೇವ್ರ ಗುಡಿಗೆ ಹೋಗೋದಿರ್ತದೆ. ಸೊ ಅಲ್ಲಿ ಹೋಗಿ ಬಂದ ಕೂಡಲೇ ಬಾರಾತ್ ಐತ್ರಿ ಫಸ್ಟ್. ಈಗ ಬಾರಾತ್ ಮುಗಿಸ್ಕೊಂಡು ಬಂದ ಕೂಡಲೀಗ ಮತ್ತೆ ಅಕ್ಕಿ ಕಾಳು ಬೀಳ್ತಾವ. ಈಗ ನೆಕ್ಸ್ಟ್ ಎಲ್ಲ ಪ್ರತಿಯೊಂದು ಶೇರ್ ಮಾಡ್ಕೋತೀನಿ, ಹುಡುಗ ಹುಡುಗಿ ಯಾವ ರೀತಿಯಾಗಿ ಕಾಣಕತ್ತಾರ ಅನ್ನೋದನ್ನು. ಇಷ್ಟು ದಿನ ಬೇಕಾಯ್ತು ನೋಡ್ರಿ ಈ ಒಂದು ಮದುವೆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ. ನನಗೂ ಯಾವಾಗ ಹಾಕ್ತೀನೋ ಏನು ಅಂಥೇಳಿ ಭಾಳ ಅನ್ನಿಸ್ತಿತ್ತು. ನಮ್ಮ ಮನೆಯೊಳಗಂತರೂ ಎಲ್ಲರೂ ಕೇಳೋರ್ರಿ, ಮದುವೆ ವಿಡಿಯೋ ಇನ್ನು ಅರ್ಧನೇ ಹಾಕಿ ಇನ್ನು ಯಾವಾಗ ಹಾಕ್ತಿ ಯಾವಾಗ ಹಾಕ್ತಿ ಅಂತ ಎಲ್ಲರೂ ಕೇಳೋರು. ನೋಡ್ರಿ ಎಲ್ಲರಿಗೂ ಸಾರಿ, ಈಗ ಕಂಟಿನ್ಯೂ ಆಗಿ ಮದುವೆ ವಿಡಿಯೋಸ್ ಮುಗಿಯೋವರೆಗೂ ಹಾಕ್ತೀನಿ. ಇವು ಅಂತರೂ ಭಾಳ ಇಂಟ್ರೆಸ್ಟಿಂಗ್ ಅದ ನೋಡ್ರಿ. ಈಗ ಮದುವೆ ಆಗೋಣ, ನೆಕ್ಸ್ಟ್ ಎಲ್ಲನೂ ಗೊಂದಲ ಆಗಿರ್ಬೋದು ಪ್ರತಿಯೊಂದು ಭಾಳ ಇಂಟ್ರೆಸ್ಟಿಂಗ್ ಅದಾವ. ಮದುಮಗಳನ್ನು ಮನೆ ತುಂಬಿಸ್ಕೊಳ್ದದು. ಸೊ ನೀವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ರಿ ಇನ್ನತನ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್. ಈಗ ಫೈನಲಿ ನೋಡ್ರಿ ಮದುಮಗ ಅವರು ಬಂದೇ ಬಿಟ್ಟರು ರೆಡಿಯಾಗಿ. ಈಗ ಅವ್ರದ್ದು ಸಿಂಗಲ್ ಆಗಿ ಫೋಟೋಶೂಟ್ ಮಾಡತ್ತಾರ. ಈ ಮದ್ವೆ ಅಂದಮೇಲೆ ನೋಡ್ರಿ ಈಗ ಬರೀ ಪೋಸ್ ಕೊಡೋದು, ಆ ಕಡೆ ನೋಡ್ರಿ ಈ ಕಡೆ ನೋಡ್ರಿ ನಗ್ರಿ ಅಂಥೇಳಿ ಫೋಟೋಗ್ರಾಫರ್ ಅಂತ ಫುಲ್ ಕಾಡ್ತಿರ್ತಾರೆ. ನಾವು ಎಕ್ಸ್ಪ್ರೆಷನ್ ಕೊಡೋರಿದ್ರೆ ಚಲೋ. ಸೊ ಇಲ್ಲಾಂದರೆ ಒಂಥರ ಇರಿಟೇಟ್ ಆಗ್ಬಿಡ್ತದೆ ಫೋಟೋ ತೆಗೆಸ್ಕೊಳಕ್ಕೆ. ಮೊದಲೆಲ್ಲ ತೆಗೆಸ್ಕೊಂಡು ರೂಢ ಇತ್ತಂದ್ರೆ ಏನು ಅನ್ಸಂಗಿಲ್ಲ ನೋಡ್ರಿ. ಇದು ನಮಗೂ ಫಸ್ಟ್ ನಮ್ಮ ಮದುವೆ ಒಳಗೂ ಎಕ್ಸ್ಪೀರಿಯೆನ್ಸ್ ಆಗಿದ್ದೆ. ಯಾಕಂದ್ರೆ ನಗ್ರಿ ನಗ್ರಿ ಅಂತಿರ್ತಾರೆ. ಫಸ್ಟ್ ಎಲ್ಲ ನಾವು ಆ ಥರ ಎಲ್ಲ ಸ್ಮೈಲ್ ಕೊಟ್ಟಿರಂಗಿಲ್ಲ, ಬಟ್ ಇಲ್ಲಿ ಈ ಥರ ರೆಡಿಯಾಗಿ ಎಲ್ಲರೂ ನೋಡ್ತಿರ್ತಾರೆ ನಾವು ಫೋಟೋಶೂಟ್ ಮಾಡ್ಕೊಳ್ಳೋದು. ಸೊ ಹಂಗಾಗಿ ಒಂಥರ ಏನೋ ಮುಜುಗರ ಆಗ್ತೈತೆ ಅಂತ ಹೇಳ್ಬೋದು. ಈಗ ಫಸ್ಟ್ ಸಿಂಗಲ್ ಆಗಿ ಮದುಮಗ ಅವ್ರದ್ದು ಫೋಟೋಶೂಟ್ ಮಾಡಾಕತ್ತಾರ. ಇದಾಗ ನಾನು ನೆಕ್ಸ್ಟ್ ಮದುಮಗಳು ಯಾವ ರೀತಿಯಾಗಿ ರೆಡಿ ಆಗಿದ್ಲು ಅನ್ನೋದನ್ನು ನೀವು ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ. ಓಕೆ ಫ್ರೆಂಡ್ಸ್, ನೋಡ್ರಿ ಫೈನಲ್ಲಿ ಮದುಮಗಳನ್ನು ಬಂದೇ ಬಿಟ್ಲು. ಈಗ ಮದುಮಗಳ ಸರದಿ ನೋಡ್ರಿ. ಈಗ ಮದುಮಗಳದು ಫೋಟೋಶೂಟ್ ಮಾಡತ್ತಾರ ಸಿಂಗಲ್.
ಈ ಹುಡುಗರು ನೋಡ್ರಿ ಬರೀ ಅವ್ರದ್ದೊಂದು ಬ್ಲೇಜರ್ ಹಾಕಿಬಿಟ್ರೆ ಅವರು ರೆಡಿ ಆದಂಗೆ, ಬಟ್ ಹುಡುಗಿಯರ್ದಂತೂ ಹಂಗಿರಲ್ಲ ನೋಡ್ರಿ. ಮದುಮಗಳಂದ್ಮೇಲೆ ಸೀರೆ ಹಾಕೋಬೇಕು, ರೇಷ್ಮೆ ಸೀರೆ ಅದನ್ನು, ಆಮೇಲೆ ಅದ್ರ ತಕ್ಕಂಗೆ ಜ್ಯುವೆಲ್ರೀಸ್, ಮೇಕಪ್, ಬ್ಯಾಂಗಲ್ಸ್ ಒಂದಲ್ಲ ಎರಡಲ್ಲ ರೀ ಅವ್ರದ್ದು, ಒಂದು 100 ಇರ್ತಾವೆ ನೋಡ್ರಿ. ಸೊ ಎಲ್ಲನೂ ಪ್ರತಿಯೊಂದು ಹಾಕ್ಕೊಂಡು ರೆಡಿ ಆಗಬೇಕು, ಅಂದರೆ ಮದುಮಗಳು ಚಂದ ಕಾಣಿಸೋದು ಅಂತ ಹೇಳ್ಬೋದು. ಈಗ ನೋಡ್ರಿ ಎಷ್ಟು ಚಂದ ಕಾಣಿಸಾಕತ್ತಾಳ ಮದುಮಗಳು ಅಂಥೇಳಿ. ಆ್ಯಂಡ್ ಇನ್ನೊಂದು ಏನಂದ್ರೆ, ಈ ಸೋನಾಲಿಗೆ ಮೇಕಪ್ ಮಾಡಿದ್ ನೋಡ್ರಿ ನಮ್ಮ ಪ್ರಿಯಾ ಪಾಟೀಲ್. ಪ್ರಿಯಾ ಪಾಟೀಲ್ ಅಂದ್ರೆ ಮೊದಲಿನ ವ್ಲಾಗ್ಸ್ ನೋಡೋರಿಗೆಲ್ಲರಿಗೂ ಗೊತ್ತಿರ್ತದೆ, ನಮ್ಮ ಮೈದ್ನನ ಮದ್ವೆ ಒಳಗೆ ನನಗೆ ನಮ್ಮ ನಾದಿನಿಗೆ ಇಬ್ಬರಿಗೂ ಮೇಕಪ್ ಮಾಡಿದ್ರು ನೋಡ್ರಿ ಪ್ರಿಯಾ ಪಾಟೀಲ್ ಅಂಥೇಳಿ. ಸೊ ಅವರೇ ಸೋನಾಲಿಗೆ ಮಾಡಿದ್ದು, ಭಾಳ ಮಸ್ತ್ ಮೇಕಪ್ ಮಾಡ್ತಾರೆ ನೋಡ್ರಿ. ಎಲ್ಲಿ ಒಂದು ಸ್ವಲ್ಪನು ಚಲೋ ಇಲ್ಲ ಅನ್ನೋಂಗೆ ಇಲ್ಲ, ಅಷ್ಟು ಚಂದಾಗಿ ನೀಟಾಗಿ ಫಿನಿಷಿಂಗ್ನು ಅಷ್ಟೇ ಮಸ್ತ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಭಾಳ ಚಂದ ಕಾಣ್ತೈತೆ ನೋಡ್ರಿ ಎಚ್ ಡಿ ಮೇಕಪ್, ಆಮೇಲೆ ನಾರ್ಮಲ್ ಮೇಕಪ್, ಎಲ್ಲ ಸಣ್ಣ ಸಣ್ಣ ಪಾರ್ಟಿಗೆ ಮೇಕಪ್ ಪ್ರತಿಯೊಂದನ್ನು ಅವರು ಮಾಡಿ ಕೊಡ್ತಾರೆ ಭಾಳ ಮಸ್ತ್, ಆಮೇಲೆ ರೀಸನೇಬಲ್ ರೇಟ್ ಒಳಗೆ. ಸೊ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅದಾರ ಅವರು, ಪ್ರಿಯಾ ಪಾಟೀಲ್ ಅಂತ ಹೇಳಿ. ಅವ್ರ ಇನ್ಸ್ಟಾಗ್ರಾಮ್ ಒಳಗೆ ಹೋಗಿ ನೀವು ಚೆಕ್ಔಟ್ ಮಾಡಿರಿ, ಪ್ರಿಯಾ ಪಾಟೀಲ್ ಅಂತ, ಮೇಕ್ ಓವರ್ ಬೈ ಪ್ರಿಯಾ ಪಾಟೀಲ್ ಅಂತ ಐತಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ನೀವು ಅವ್ರಿಗೆ ಕೇಳಬಹುದು. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಮದುಮಗ ಅವರು ಕೆಳಗಿಳದ್ ಬರಾಕತ್ತಾರ. ಈಗ ಬಾರಾತ್ಕ್ ಹೋಗೋದೈತ್ ನೋಡ್ರಿ, ಅಂದ್ರೆ ಕುದುರೆ ಮೆರವಣಿಗೆ ಐತ್ರಿ ನಮ್ ಕಡೆ ಅಂತೂ, ಇದು ಕಂಪಲ್ಸರಿ ಮಾಡ್ತಾರ. ಸೊ ಈಗ ಮದುಮಗ ಅವರಿಗೆ ಕುದುರೆ ಮೇಗ ಕೂಡಿಸ್ಕೊಂಡು ಅಲ್ಲಿ ಕಾರ್ಯಾಲಯಕ್ಕೆ ಯಾವುದು ಸಮೀಪ ಇರ್ತದೆ ನೋಡ್ರಿ ಆಂಜನೇಯನ ಗುಡಿ, ಅಲ್ಲಿ ಹೋಗಿ ಅವ್ರ ಮದುಮಗ ಅವ್ರ ಕಡೆಯಿಂದ ಒಂದು ಸಣ್ಣ ಪೂಜೆ ಮಾಡಿಸೋದಿರ್ತದ್ರಿ, ಮಾಡಿಸಿ ಆಮೇಲೆ ವಾಪಸ್ ಕಾರ್ಯಾಲಯಕ್ಕೆ ಬರ್ತೀವಿ. ಇಲ್ಲಿ ಮದುಮಗಳಿಗೆ ಕರ್ಕೊಂಡು ಹೋಗಿರಂಗಿಲ್ಲ ನೋಡ್ರಿ, ಮದುಮಗ ಅವರಿಗೆ ಒಬ್ಬರಿಗೆ ಕರ್ಕೊಂಡು ಹೋಗಿರ್ತೀವಿ. ಸೊ ಬಂದ ಕೂಡ್ಲೇನೆ ಅಕ್ಕಿ ಕಾಳ ಬೀಳ್ತಾವ. ಸಿರಿ ಇಸ್ರಾಣ ಸಿರಿ ಇಸ್ರಾಣ ಸಿರಿ ಇಸ್ರಾಣ
ಓಕೆ ಫ್ರೆಂಡ್ಸ್ ನೋಡ್ರಿ, ಇವಾಗ ಬಾರ ತಗೊಂಡು ಹೋಗಿ ವಾಪಸ್ ಬಂದ್ವಿ. ಬಂದ ಕೂಡಲೇ ಅಲ್ಲೇ ಕಾರ್ಯಾಲಯ ಮುಂದೆ ಒಂದು ಎಲ್ಲರೂ ಸೇರಿ ಸ್ಟೆಪ್ ಹಾಕಿದ್ವಿ ಬ್ಯಾಂಡ್ ಬಾಜಾ ಮುಂದೆ. ಈಗ ಒಳಗಡೆ ಹೋಗಿಂದ ನೋಡ್ರಿ, ಮದುಮಗಳನ್ನೂ ಬರ್ತಾಳೆ. ಸೊ ಅಕ್ಕಿ ಕಾಳು ಹಾಕೋದೈತಿ, ಎಲ್ಲರೂ ಒಳಗಡೆ ವೇಟ್ ಮಾಡತ್ತಾರೆ ನೋಡ್ರಿ. ಸಾಕಷ್ಟು ಜನ ಬಂದಾರ, ಈಗ ಎಲ್ಲರೂ ಬಂದಾರ, ಮದುಮಕ್ಕಳ ಸಲುವಾಗಿ ವೇಟ್ ಮಾಡತ್ತಾರ. ಈಗ ಅಕ್ಕಿ ಕಾಳು ಹಾಕೋದೈತಿ, ಬರ್ರಿ ಇವತ್ತಿನ ದಿನ ಏನೇನಾಗ್ತದ ಅಂತ ಎಲ್ಲ. Thank you.
ನೋಡ್ರಿ ಇವಾಗ ಮಧುಮಕ್ಕಳನ್ನ ಇಬ್ರು ಸ್ಟೇಜ್ ಮೇಲೆ ಬಂದ್ರು, ಇನ್ನೇನು ಅಕ್ಕಿ ಕಳೆದು ಬೀಳ್ತಾವ. ಇದ್ರದ್ದು ಮುಂದಿನ ವಿಡಿಯೋ ನಾನು ಪಾರ್ಟ್ ಟು ಒಳಗೆ ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ಒಳಗೆ ಬರೀ ಭಾರತ್ ವಿಡಿಯೋನ ಶೇರ್ ಮಾಡ್ಕೊಂಡೀನಿ. ಆಲ್ರೆಡಿ ಇದೇ ಭಾಳ ಲಾಂಗ್ ವಿಡಿಯೋ ಆಗೈತೆ, ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗ್ ಒಳಗೆ ನಾನು ಮುಂದಿನದೆಲ್ಲ ಏನೇನು ಆಗ್ತದೆ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ. ಮುಂದಿನ ವಿಡಿಯೋನು ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಐತಿ, ಹಂಗಾಗಿ ನೀವು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ. ಇನ್ಮೇಲೆ ಕಂಟಿನ್ಯೂ ಆಗಿ ಮದುವೆ ವಿಡಿಯೋನ ಶೇರ್ ಮಾಡ್ಕೋತೀನಂತೆ ಜಲ್ದಿನ. ಆದಷ್ಟು ಬೇಗ ಎಲ್ಲ ಮದುವೆ ವಿಡಿಯೋಸು ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಈ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಸಿಗ್ತೀನಿ ಆದಷ್ಟು ಜಲ್ದಿ ಇದ್ರ ನೆಕ್ಸ್ಟ್ ಇನ್ನೊಂದು ಪಾರ್ಟ್ 2 ಜೊತೆ. ಅಲ್ಲಿ ತನಕ ಕಾಯ್ತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.